ಹೇಯ್ ನಮಸ್ಕಾರ ಗಾಯ್ಸ್, ನಾನು ನಿಮ್ಮ ಧರ್ಮ ಗಾಯ್ಸ್. ಆಕ್ಚುಲಿ ಇವತ್ತೊಂದು ವಿಡಿಯೋ ನೋಡಿದೆ ನಾನು ಯೂಟ್ಯೂಬಲ್ಲಿ. ನಾನು ಬಂದು ಧ್ರುವ್ ರಾತೆ ಅಂತ ಒಂದು ಯೂಟ್ಯೂಬರು. ಈ ಯೂಟ್ಯೂಬರ್ನ ತುಂಬ ಚೆನ್ನಾಗಿ ಫಾಲೋ ಮಾಡ್ತೀನಿ, ಯಾಕಂದರೆ ಅವ್ರು ಮಾಡೋ ಕಂಟೆಂಟು ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಅವ್ರು ಬಂದು ಇವತ್ತೊಂದು ವಿಡಿಯೋ ಹಾಕಿದ್ರು. ಆ ವಿಡಿಯೋ ಬಂದು ನಾನು ಬೇರೆ ಕಂಟೆಂಟೇ ಬೇರೆ ಒಂದು ಏನೋ ಒಂದು ವಿಡಿಯೋ ಮಾಡಬೇಕು ಅನ್ನೋ ಥರನೇ ಇದ್ದಿದ್ದು. ರೀಸೆಂಟಾಗಿ CET ಮಾಪ್ಅಪ್ ರೌಂಡು ಕ್ಯಾನ್ಸಲ್ ಆಯ್ತಲ್ಲ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನ್ನೋ ಥರನೇ ಇದ್ದಿದ್ದು. ಬಟ್ ಈ ವಿಡಿಯೋ ಆ ಮಾಪ್ಅಪ್ ರೌಂಡು ಇನ್ನೂ ದೊಡ್ಡ ಯೂಸ್ಫುಲ್ ಆಗೇ ಇರುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮಾಪ್ಅಪ್ ರೌಂಡು ಮಾತ್ರ ಇಲ್ಲ, ನಮ್ಮ ಕೆಟ್ಟೋಗಿರೋ ಇವತ್ತಿನ ಲೈಫು, ಡಿಸ್ಟ್ರಾಕ್ಟ್ ಆಗಿರೋ ಇವತ್ತಿನ ಲೈಫು, ಏನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಇರೋ ಕನ್ಫ್ಯೂಸ್ಡ್ ಆಗಿರೋ ಸ್ಟೇಟಲ್ಲಿ ಇರುವಂತ ಲೈಫು, ಹೇಗೆಲ್ಲ ಇಂಪ್ರೂವ್ ಮಾಡ್ಕೋಬೇಕು, ಅದು ಈ ತರ ಆಗೋದಕ್ಕೆ ಕಾರಣಗಳೇನು ಅನ್ನೋ ಥರ ಒಂದು ಡಾರ್ಕ್ ಸೀಕ್ರೆಟ್ ಆಫ್ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಅಂತ ಒಂದು ಯೂಟ್ಯೂಬ್ ಟೈಟಲ್ ನೇಮ್ ಇತ್ತು. ನಾನು ಬಂದು ಇವತ್ತು ಅದು ಒಂದು ಟ್ರೈಲರ್ ತರ ಆ ಒಂದು ರಿವ್ಯೂ ಕೊಡ್ತೀನಿ, ಮೇಲ್ಗಡೆ ಹೇಳ್ತೀನಿ ಏನ್ ಹೇಳಿದ್ರು ಆ ವಿಡಿಯೋ ಅನ್ನೋದನ್ನ. ದಯವಿಟ್ಟು ನೀವೆಲ್ಲರೂ ನನ್ನ ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ಆ ವಿಡಿಯೋನ ಹೋಗ್ಬಿಟ್ಟು ನೀವು ಎಲ್ಲರನ್ನು ಚೆಕ್ ಮಾಡಿ. 25 ನಿಮಿಷ ಆಯ್ತು, ಸೀರಿಯಸ್ಲಿ ವೆರಿ ವೆರಿ ಯೂಸ್ಫುಲ್ ವಿಡಿಯೋ ಫಾರ್ ಟುಡೇಸ್ ಜನರೇಷನ್ ಅಂತ ಹೇಳ್ಕೋಬಹುದು. ಯಾಕಂದ್ರೆ ಹೇಳದಂತ ವಿಷಯ ಫಸ್ಟ್ ಇಂದ ಹೇಳಕ್ ಬರ್ತೀನಿ. ಫಸ್ಟ್ ಬಂದು ಈ 3 ಇಡಿಯಟ್ಸ್ ಮೂವಿ ನೋಡಿರ್ತೀವಿ, ನಮ್ಮ ಲೈಫಲ್ಲಿ 3 ಇಡಿಯಟ್ಸ್ ಮೂವಿ ನೋಡಿಲ್ಲ ಅನ್ನೋ ಒಂದು ವ್ಯಕ್ತಿ ಯಾರು ಇರೋದೇ ಇಲ್ಲ. ಎಂತ ಭಾಷೆಯವರಾದ್ರೇನೆ 3 ಇಡಿಯಟ್ಸ್ ಮೂವಿ ನೋಡಿರ್ತೀವಿ. ಮೂವಿಲಿ ಏನ್ ಹೇಳಿರ್ತಾರೆ ವಿಷಯಗಳಂದ್ರೆ, ನಿನಗಿಷ್ಟ ಆಗಿರೋದು ನೀನ್ ಮಾಡು, ಯಾವತ್ತು ಸಕ್ಸಸ್ನ ಹುಡುಕೊಂಡು ನೀನ್ ಹೋಗ್ಬೇಡ, ನೀನು ನಿನ್ನ ಕೆಲಸನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗು, ಸಕ್ಸಸ್ ನಿನ್ನಿಂದೇ ಬರುತ್ತೆ. ಮತ್ತೆ ನೀವೊಂದು ಡ್ರೀಮ್ನ ಅಕ್ವೈರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ನೀವು ಇದೇ ಜಾಗದಲ್ಲಿ ನಾನು ಕೆಲಸ ಮಾಡ್ಬೇಕು, ನನ್ಗೆ ಇದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ಅನ್ಕೊಂಡಿರ್ತೀರಾ, ನಿಮ್ ಪೇರೆಂಟ್ಸ್ ಹತ್ರ ಧೈರ್ಯವಾಗಿ ಮಾತಾಡಿ, ಧೈರ್ಯವಾಗಿ ಹೇಳ್ಕೊಳ್ಳಿ. ಅವಾಗ ನಿಮ್ ಪೇರೆಂಟ್ಸ್ ಪರ್ಮಿಷನ್ ಅನ್ನೋದು ಕೊಡ್ತಾರೆ. ಇನ್ನ ಸಡನ್ ಪೇರೆಂಟ್ಸ್ ಬಗ್ಗೆ ಹೇಳಿರ್ತಾರೆ, ಪೇರೆಂಟ್ಸ್ ಯಾರನೋ ನೋಡ್ತಾರೆ ಅಕ್ಕಪಕ್ಕದಲ್ಲಿ, ಅವ್ನು ಸೆಟಲ್ ಆಗವನೆ ಅಂದ್ರೆ ನೀನು ಇಂಜಿನಿಯರ್ ಆಗ್ಬೇಕು, ನನ್ನ ಮಗನ ಇಂಜಿನಿಯರಿಂಗ್ ಇಂಜಿನಿಯರ್ ಮಾಡಿಸ್ತೀನಿ, IAS ಮಾಡಿಸ್ತೀನಿ. ಮತ್ತೆ ಇನ್ನೊಬ್ಬ ಆ ಒಂದು 50 ಜನ ನೋಡ್ಕೋತಾನೆ, 50 ಜನ ನೋಡ್ಕೊಂಡು ಇಷ್ಟು ಜನ ಅವ್ರೆ, ನಾನು ಹೇಗ್ ಮಾಡೋದು ಹೇಗ್ ಮಾಡೋದು ಅನ್ಬಿಟ್ಟು ಭಯದಲ್ಲೇ ಅವನ ಒಂದು ಕೆರಿಯರ್ ನ ಮುಂದಕ್ಕೆ ತಳ್ಕೊಂಡು ಹೋಯ್ತಾ ಇರ್ತಾನೆ. ಬಟ್ ಯಾವಾಗ ಅವ್ನು ಕಾನ್ಫಿಡೆಂಟ್ ಆಗಿ ಇಳಿದು ಮಾತಾಡ್ತಾನೋ ಅವಾಗ ಅವ್ನು ಇಷ್ಟಪಟ್ಟಿರೋ ಕೆಲಸ ಅವ್ನಿಗೆ ಸಿಗುತ್ತೆ. ಸೊ ಈ ತರ ವಿಷಯಗಳೆಲ್ಲ 3 ಇಡಿಯಟ್ಸ್ ಅಲ್ಲಿ ತೋರಿಸಿರ್ತಾರೆ. 3 ಇಡಿಯಟ್ಸ್ ರಿಲೀಸ್ ಆಗಿ ಇನ್ನು ತುಂಬಾ ವರ್ಷ ಆಯ್ತೆ, ಅದು ಬಂದು ಬುಕ್ ಆಗಿ ಬಂದಿತ್ತು ಚೇತನ್ ಭಗತ್ ಅವ್ರದ್ದು. ಸೊ ಬುಕ್ ಬಂದಿನ್ನು ತುಂಬಾ ವರ್ಷ ಆಯ್ತೈತೆ, ಮೂವಿ ಬಂದಿನ್ನು ತುಂಬಾ ವರ್ಷ ಆಯ್ತೈತೆ, ಬಟ್ ಈಗವರೆಗೂ ಯಾವುದೇ ಒಂದು ವಿಷಯನೂ ಚೇಂಜ್ ಆಗಿಲ್ಲ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಗ್ರಾಫಿಕ್ ಡಿಸೈನರ್ ಗೊತ್ತು, ಮತ್ತೆ ಆರ್ಕಿಯೋಲಜಿಸ್ಟ್ ಎಷ್ಟು ಜನಕ್ಕೆ ಗೊತ್ತು, ಅಂದ್ರೆ ಗೊತ್ತಿರುತ್ತೆ ಈ ಕೆಲಸಗಳು, ಆ ವೃತ್ತಿಗಳು ಗೊತ್ತಿರುತ್ತೆ. ಬಟ್ ಇದಕ್ಕೋಸ್ಕರ ನಾವೇನ್ ಓದ್ಬೇಕು, ಇದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಫೋಟೋಗ್ರಾಫಿ ಐತೆ, ಮತ್ತೆ ಪೇಂಟರ್ ಐತೆ, ಮತ್ತೆ ಇಂಟೀರಿಯರ್ ಡಿಸೈನರ್ ಐತೆ, ಮತ್ತೆ ಈವೆಂಟ್ ಮ್ಯಾನೇಜರ್ ಐತೆ. ಸೊ ಇದೆಲ್ಲ ನಾವು ಚಿಕ್ಕ ಚಿಕ್ಕ ಕೆಲಸ, ಏನೋ ಒಂದ್ ಮಾಡ್ತಾರೆ ಬಿಡು ಅನ್ನೋ ತರನೇ ಅನ್ಕೋತೀವಿ. ಬಟ್ ಯಾವ್ದು ಚಿಕ್ಕ ಕೆಲಸ ಅಲ್ಲ, ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಈವೆಂಟ್ ಮ್ಯಾನೇಜ್ ಮಾಡಿದ್ರೆ 1 ಕೋಟಿವರೆಗೂ ಸಂಬಳ ತಗೋತಾರೆ, 1 ಕೋಟಿವರೆಗೂ ಆ ಒಂದು ಆ ಗ್ರೂಪ್ ಏನ್ ಮಾಡಿರ್ತಾರೋ ಅವ್ರಿಗೆ ಒಂದು ಸ್ಯಾಲರಿ ಅನ್ನೋದು ಬರುತ್ತೆ, ಅದು ಈವೆಂಟ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಿಂಗಿರುವಾಗ ಯಾಕೆ ನಾವು ಯಾರು ಅದ್ರ ಬಗ್ಗೆ ತಿಳ್ಕೊಳ್ಳಲ್ಲ, ಇಂಥ ವಿಷಯಗಳನ್ನೆಲ್ಲ ಆ ವಿಡಿಯೋಲಿ ಹೇಳಿರ್ತಾರೆ. ನಮ್ಮಲ್ಲಿ ನಾವು ಜಾಸ್ತಿ ಜನ ಕೇಳ್ಕೊಳ್ಳೋದೇನು, ಇಂಜಿನಿಯರಿಂಗು, ಮತ್ತೆ ಡಾಕ್ಟರ್ ಆಗ್ಬೇಕು, ಡೆಂಟಿಸ್ಟ್ ಆಗ್ಬೇಕು, ಈ ಒಂದು 4-5 ವರ್ಡ್ ಇರುವಂತ ಒಂದು ಜಾಬ್ ಇದನ್ನ ಮಾತ್ರ ಕೇಳ್ಕೊತೀವಿ. ನಾನು ಹಂಗೆ ಇದ್ದೆ, ಇಂಜಿನಿಯರಿಂಗು, ಡಾಕ್ಟರು, ಮೆಡಿಕಲ್ ಇದನ್ನೇ ನಾವು ಫಾಲೋ ಮಾಡ್ಬೇಕು ಅನ್ಕೋತೀವಿ. ಬದಲು ಯಾವತ್ತೂ ನಾವು ಈ ಆರ್ಕಿಯಾಲಜಿಸ್ಟ್ ಆಗ್ಬೇಕು, ಪ್ಯಾಲೆಂಟಾಲಜಿಸ್ಟ್ ಆಗ್ಬೇಕು, ನಾನು ಈ ಒಂದು ಜರ್ನಿ ಅನ್ನೋದು ಮಾಡ್ಬಿಟ್ಟು ಹೊಸ ಹೊಸ ವಿಷಯನ ಕಂಡುಹಿಡಿಬೇಕು, ಹಳೆಯದಾಗ ಏನಾದ್ರೂ ಒಂದು ಮುಚ್ಚೋಗಿರುತ್ತಲ್ಲ ಅದನ್ನೆಲ್ಲ ಕಂಡುಹಿಡಿದ್ಬಿಟ್ಟು ಎಲ್ಲರಿಗೂ ತೋರಿಸ್ಬೇಕು ಅನ್ನೋ ವಿಷಯನ ಯಾವತ್ತಾದ್ರೂ ನಮ್ಮ ಮೈಂಡಲ್ಲಿ ನಾವು ತಗೊಂಡಿದೀವ. ನಮ್ಮ ಸ್ಕೂಲಲ್ಲೆಲ್ಲ ಹೇಗೆ ಹೇಳ್ಕೊಡ್ತಾ ಇದ್ರು ಅಂದ್ರೆ, ನಮ್ಮ ಸ್ಕೂಲಲ್ಲಿ ಹೇಗೆ ಹೇಳ್ಕೊಡ್ತಾ ಇದ್ರು ಅಂದ್ರೆ, ಒಂದು ಸರ್ಟೇನ್ ಇನ್ಸಿಡೆಂಟ್ ಹೇಳ್ತೀನಿ. ಸಡನ್ ಇನ್ಸಿಡೆಂಟ್ ಅಲ್ಲಿ ನಾನು ಬ್ಯಾಗ್ ತಗೊಂಡೋಗಿದ್ದೆ, ಬ್ಯಾಗ್ ತಗೊಂಡೋಗಿರುವಾಗ ನನ್ನ ಫ್ರೆಂಡ್ ಹೇಳ್ಕೊತಾ ಇದೆ ಇದು ಬಂದು ಲ್ಯಾಪ್ಟಾಪ್ ಬ್ಯಾಗ್ ಕಣೋ ಅಂತ, ಲ್ಯಾಪ್ಟಾಪ್ ಬ್ಯಾಗ್ ಅಂತ ಹೇಳ್ತಾ ಇದ್ದೆ. ಅವಾಗ ಸರಿದ್ದವ್ರು ಏನ್ ಮಾಡಿದ್ರು, 4 ಜನದ ಮಧ್ಯದಲ್ಲಿ ಜೋಕ್ ಮಾಡ್ಬೇಕಂದ್ಬಿಟ್ಟು ನನ್ನ ಹೊಡೆದ್ಬಿಟ್ಟು ಲ್ಯಾಪ್ಟಾಪ್ ಅಂದ್ರೆ ಏನು ಅಂತ ಕೇಳಿದ್ರು. ನಾನು ಅವಾಗ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ, ನನಗೆ ಸೀರಿಯಸ್ಲಿ ಲ್ಯಾಪ್ಟಾಪ್ ಅಂದ್ರೆ ಆ ಡೆಫಿನೇಷನ್ ಗೊತ್ತಿರಲಿಲ್ಲ, ಬಟ್ ಲ್ಯಾಪ್ಟಾಪ್ ಅಂದ್ರೆ ಏನಕ್ಕೆ ಯೂಸ್ ಮಾಡ್ತಾರ ಅನ್ನೋದು ಗೊತ್ತು. ನಾನು ಅವಾಗ ಸಾಧಾರಣವಾಗಿ ಹೇಳಿದೆ, ಸರ್ ಇಂಜಿನಿಯರ್ಸ್ ಈ ತರ ಒಂದು ಟೆಕ್ ಪ್ರೊಫೆಷನ್ಸ್ ಎಲ್ಲ, ಟೆಕ್ ಪ್ರೊಫೆಷನ್ ಅನ್ನೋ ವರ್ಡೇ ಹೇಳಿಲ್ಲ, ಆ ಟೆಕ್ ಪ್ರೊಫೆಷನ್ಸ್ಗಳ ನೇಮ್ ಹೇಳ್ಬಿಟ್ಟು, ಸರ್ ಇವರೆಲ್ಲ ಯೂಸ್ ಮಾಡುವಂತ ಒಂದು ವಿಷಯ ಅದು, ಅಷ್ಟೇ ನನಗೆ ಗೊತ್ತಿರೋದು, ದೆನ್ ಅದು ಬಿಟ್ರೆ ಲ್ಯಾಪ್ಟಾಪ್ ಏನು ಅದ್ರಲ್ಲಿ ಏನಿರುತ್ತೆ ಅನ್ನೋದು ಗೊತ್ತಿಲ್ಲ ಅನ್ನೋ ಥರನೇ ಹೇಳಿದೆ. ಅವರು ಇನ್ನೊಂದು ಮ್ಯಾಮ್ ಜೊತೆ ಅದನ್ನ ಹೋಗಿ ಹೇಳ್ಕೊಂಡು ಜೋಕ್ ಮಾಡಿ ನಗಿದ್ರು, ಯಾಕಂದ್ರೆ ಅವ್ರೇನೋ ಹೇಳ್ಕೊಟ್ಬಿಟ್ಟು ನಾನು ಅದನ್ನ ಹೇಳಿಲ್ಲ ಅನ್ನೋ ಥರ ಅವ್ರು ಹೇಳಿ ತೋರಿಸಿದ್ರು, ಬಟ್ ಯಾರು ಹೇಳ್ಕೊಟ್ಟಿರಲಿಲ್ಲ ನನ್ಗೆ ಲ್ಯಾಪ್ಟಾಪ್ ಅಂದ್ರೆ ಏನಂತ ಗೊತ್ತಿರಲಿಲ್ಲ, ನಾನು ಲ್ಯಾಪ್ಟಾಪ್ನ ಆ ಥರ ಹೇಳಿದೆ. ಸೊ ಯಾವತ್ತೂ ನಮ್ಮ ಟೀಚರ್ಸ್ ಇರ್ತಾರಲ್ಲ, ಟೀಚರ್ಸು ಸಿಲೆಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಈ ಸಿಲೆಬಸ್ನ ಮಾಡ್ಬಿಡ್ಬೇಕು, ಮುಗಿಸ್ಬಿಡ್ಬೇಕು ಅಂತ ಹೇಳ್ಕೊಡಕ್ ಮಾತ್ರ ಅವ್ರು ಇಂಟ್ರೆಸ್ಟ್ ಆಗಿರ್ತಾರೆ. ಬಟ್ ಈ ಸಿಲೆಬಸ್ ಅಲ್ಲಿ ನೀವೇನ್ ಕಲಿತೀರಾ ಅದು ರಿಯಲ್ ವರ್ಲ್ಡ್ಗೆ ಹೇಗೆ ಈಕ್ವಲ್ ಆಗಿರುತ್ತೆ, ಇಂಥ ವಿಷಯನ ಯಾವತ್ತಾದ್ರೂ ಯಾರಾದ್ರೂ ಹೇಳವ್ರ. ಅದಕ್ಕೋಸ್ಕರನೇ ನಮ್ಮ ರಿಯಲ್ ವರ್ಲ್ಡ್ ಅಲ್ಲಿ ಏನ್ ಜಾಬ್ಸ್ ಇರುತ್ತೆ, ಏನ್ ಮಾಡ್ಬೇಕು ನಾವು ಅನ್ನೋದು ತಿಳ್ಕೊಳ್ಳದೆ ಚಿಕ್ಕ ವಯಸ್ಸಿನಲ್ಲಿ ನೀನು ಈ ಸಿಲೆಬಸ್ನ ಮುಗಿಸು, ಮಾರ್ಕ್ಸ್ ತೆಗಿ, ಪಾಸ್ ಆಗು, ಒಳ್ಳೆ ಕಾಲೇಜಲ್ಲಿ ಸೀಟ್ಸ್ ಆಗೋ, CET ಕ್ರ್ಯಾಕ್ ಮಾಡು, JEE ಕ್ರ್ಯಾಕ್ ಮಾಡು, IIT ಹೋಗು, ಈ ತರ ಒಂದು ವಿಷಯನ ಹೇಳ್ಕೊಂಡು ಬಂದವರೇ ಬದಲು ಯಾವತ್ತೂ ನೀನು ಇದನ್ನ ಓದು, ರಿಯಲ್ ವರ್ಲ್ಡ್ ಅಲ್ಲಿ ಇದೈತೆ, ಇದನ್ನ ಐಡೆಂಟಿಫೈ ಮಾಡಿದ್ರೆ ನಿನಗೆ ಇದು ಸಿಗುತ್ತೆ,
ನೀನ್ ಇದನ್ನ ಕಂಡಿಡಿ, ಇದನ್ನ ಕಂಡಿಡಿದ್ರೆ ಇದಕ್ಕೂ ಮುಂದೆ ಬೇರೆ ಬೇರೆ ಅಪ್ಡೇಟೆಡ್ ವರ್ಷನ್ ಇರುತ್ತೆ ಅನ್ನೋದು ಯಾರು ಇದುವರೆಗೂ ಹೇಳಿಲ್ಲ. ಅದೇನೆ ನಮ್ಮ ಸ್ಕೂಲಲ್ಲಿ ಮಾಡೋದು ದೊಡ್ಡ ತಪ್ಪು. ಇನ್ನೊಂದು ತಪ್ಪು ಪೇರೆಂಟ್ಸ್. ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ನಾಲ್ಕು ಜನ ನೋಡ್ತಾರೆ. ನಾಲ್ಕು ಜನ ಯಾರು? ಇಂಜಿನಿಯರು, ಡಾಕ್ಟರು, ಈ ಲಾಯರ್ಸ್, ಈ ಗೌರ್ಮೆಂಟ್ ಪ್ರೊಫೆಷನಲ್ಸ್ ಅನ್ಬೇಕು, ಲಾಯರ್ಸ್ ಅನ್ಬಾರ್ದು, ಗೌರ್ಮೆಂಟ್ ಪ್ರೊಫೆಷನಲ್ಸ್, ಮತ್ತೆ ಯು ಪಿ ಎಸ್ ಸಿ ಪ್ರಿಪೇರ್ ಆಯ್ತಾರಲ್ಲ ಟಾಪ್ ಗ್ರೇಡ್ ಒನ್ ಆಫೀಸರ್ಸ್, ಇವರು ಇವರು ನಾಲ್ಕು ಜನನು ಯಾವಾಗ ಅವ್ರ ವೃತ್ತಿಗಳಲ್ಲಿ ಹೋಗ್ತಾರೆ ಅಂದ್ರೆ, ನಾಲ್ಕು ಜನನು ತನಗೆ ಇಂಟ್ರೆಸ್ಟ್ ಇರಬೇಕು, ನಾನೇನೋ ಮಾಡ್ತೀನಿ, ಚಿಕ್ಕ ವಯಸ್ಸಿಂದ ಇದು ಕಲ್ತ್ಕೊಂಡಿದ್ದೀನಿ, ನನಗೆ ಇವ್ರು ಇನ್ಸ್ಪೈರ್ ಆದ್ರು ಅನ್ನೋ ಒಂದು ವಿಷಯ ಇದ್ರೆ ಆ ಜಾಗಕ್ಕೆ ಹೋಗ್ಬೇಕು. ಸರ್ಟೇನ್ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ, ನೀನು ಇದು ಮಾಡು, ಅವ್ರ ಮಗ ಇದು ಮಾಡೋನೆ ನೋಡು, ಅವನಲ್ಲಿ ಹೋದ್ರೆ ಎಷ್ಟು ರೆಸ್ಪೆಕ್ಟ್ ಸಿಗುತ್ತೆ. ಆ ರೆಸ್ಪೆಕ್ಟ್ ನಿನಗೂ ಬೇಕು, ನೀನು ಈ ಒಂದು ಸೊಸೈಟಿಲಿ ತುಂಬಾ ಇಂಟಿಗ್ರೇಬಲ್ ಪರ್ಸನ್ ಆಗಿರ್ಬೇಕು. ಯಾಕೆ ಅವನೊಬ್ಬ ಗ್ರಾಫಿಕ್ ಡಿಸೈನರ್ ಆದ್ರೆ ಇಂಟಿಗ್ರೇಬಲ್ ಆಗಿರಲ್ವಾ, ಇಂಟಿಗ್ರಿಟಿ ಜಾಸ್ತಿ ಇರಲ್ವಾ, ಈವೆಂಟ್ ಮ್ಯಾನೇಜರ್ ಆದ್ರೆ ಇಂಟಿಗ್ರಿಟಿ ಜಾಸ್ತಿ ಇರಲ್ವಾ, ಕಾಸ್ ಅವನ ಜೊತೆ ಜಾಸ್ತಿ ಇರಬೇಕು, ಅವಾಗ್ಲೇ ಅವ್ನಿಗೆ ಇಂಟಿಗ್ರಿಟಿ ಜಾಸ್ತಿ ಇರೋತಾನೆ. ಗ್ಯಾರಂಟಿ ಆ ತರ ಮಾತ್ರ ಇಲ್ಲ. ಕಾಸು ಅನ್ನೋದಕ್ಕಿಂತ ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿದ್ರೆ, ನೀವು ಒಬ್ರು ಮಧ್ಯದಲ್ಲಿ ಒಂದು ಆಟಿಟ್ಯೂಡ್ ಆಗಿ ಇಲ್ಲಾಂದ್ರೆ ಒಂದು ಗತ್ತಾಗಿ ನಡ್ಕೊಂಡು ಹೋಯ್ತಿರಲ್ಲ, ಅದೇನೆ ನಿಮ್ ಇಂಟಿಗ್ರಿಟಿ ಜಾಸ್ತಿ ಮಾಡುತ್ತೆ. ಹಿ ಈಸ್ ಎ ಕಾನ್ಫಿಡೆನ್ಷಿಯಲ್ ಪರ್ಸನ್ ಅಂತ ನಾಲ್ಕು ಜನದ ಮಧ್ಯದಲ್ಲಿ ತೋರಿಸುತ್ತೆ. ನೀವೇನೇ ಡಾಕ್ಟರ್ ಆಗ್ಬಿಟ್ಟು ಅವ್ರ ಮಧ್ಯದಲ್ಲಿ ಸೈಲೆಂಟ್ ಆಗೋದ್ರೆ, ಇವನ್ ಯಾವ್ದು ಡಾಕ್ಟರ್, ಹಾ ಏನ್ ಡಾಕ್ಟರ್ ಮಾಡ್ಬಿಟ್ಟೆ ಅಂತ ಈ ತರ ಯಾವತ್ತು ಯಾರ ಜೊತೆ ಮಾತಾಡಿದ್ದೇವನೆ ಅನ್ನೋ ತರ ಎಲ್ಲ ಹೇಳ್ಕೋತಾರೆ ನಾಲ್ಕು ಜನ ನಮ್ಮ ಮಧ್ಯದ ನಮ್ಮ ಸುತ್ತ ಏನ್ ಇರ್ತಾರೋ ಅವರೆಲ್ಲ. ಸೊ ನನ್ನ ಪ್ರಕಾರ ಎಜುಕೇಶನ್ ಸಿಸ್ಟಮೇ ಸ್ಟಾರ್ಟಿಂಗ್ ಇಂದ ಹೇಳ್ಕೊಡಲ್ಲ. ಪೇರೆಂಟ್ಸೇ ನಿನಗೆ ಇಷ್ಟ ಬಂದಿದ್ ಮಾಡು, ನೀನೇನ್ ಮಾಡ್ತಿ ಅದನ್ನ ನೋಡು, ಈ ತರ ಪೇರೆಂಟ್ಸು ಒಂದ್ ಹೇಳ್ಬೇಕು. ಸಮಾಜ ಈ ತರ ಐತೆ. ಇವಾಗ ನೀನ್ ಐ ಎ ಎಸ್ ಆಯ್ತೀಯ ಅಂದ್ರೆ ನೀನ್ ಈ ಸೊಸೈಟಿ ಏನ್ ಮಾಡ್ತೀಯ ಅಂತ ಕೇಳ್ಬೇಕು. ಅದ್ ಬಿಟ್ಬಿಟ್ಟು ನೀನ್ ಐ ಎ ಎಸ್ ಆದ್ರೆ ನಿನ್ಗೆ ಇಂಟಿಗ್ರಿಟಿ ಬರುತ್ತೆ, ಬಂಗ್ಲಾ ಬರುತ್ತೆ, ಕಾರ್ ಬರುತ್ತೆ, ಗೌರ್ಮೆಂಟ್ ಪ್ರೊಫೆಷನ್ಸ್ ನಿನ್ಗೆ ಸಲ್ಯೂಟ್ ಹೊಡಿತಾರೆ, ಇದೆಲ್ಲ ಇಲ್ಲ. ಐ ಎ ಎಸ್ ಆಯ್ತೀಯ, ನೀನ್ ಈ ಸೊಸೈಟಿಗೆ ಏನ್ ಮಾಡ್ತೀಯ, ಈ ತರ ಒಂದು ವಿಷಯ ಪೇರೆಂಟ್ಸ್ ಬಂದು ಸ್ಟೂಡೆಂಟ್ಸ್ ಅವರ ಮಕ್ಕಳ ಜೊತೆ ಕೇಳ್ಬೇಕು. ಟೀಚರ್ಸು ಚಿಕ್ಕ ವಯಸ್ಸಿಂದಾನು ಐ ಎ ಎಸ್ ಈ ತರ ಮಾಡ್ತಾರೆ ಅನ್ನೋದನ್ನ ಹೇಳ್ಕೊಡ್ಬೇಕು. ಸೋಷಿಯಲ್ ಸಬ್ಜೆಕ್ಟ್ ಬಂದ್ರೇನೆ ಹಿಸ್ಟ್ರಿ ಹೇಳ್ಕೊಡ್ತಾರ, ಹಿಸ್ಟ್ರಿ ಈ ತರ ಇತ್ತು, ಹಿಸ್ಟ್ರಿಲಿ ಅವಾಗ್ಲೇನೆ ನಮ್ಗೀಗ ಪ್ರೆಸೆಂಟ್ ಜನರೇಷನ್ಗೆ ಏನ್ ಬೇಕೋ ಅದೆಲ್ಲ ಹಿಸ್ಟ್ರಿಲಿ ಅವಾಗ್ಲೇ ಹೇಳಿದ್ದಾರೆ ಅನ್ನೋದನ್ನ ಕಂಪೇರ್ ಮಾಡ್ಬೇಕು. ಬಟ್ ಯಾವ್ದನ್ನು ಕಂಪೇರ್ ಮಾಡ್ತಾ ಇರಲಿಲ್ಲ, ಯಾವ್ದನ್ನು ಇದನ್ನ ಕಂಪೇರ್ ಮಾಡ್ಬಿಟ್ಟು ಹೇಳ್ಕೊಡ್ತಾ ಇರಲಿಲ್ಲ. ಈಗ ನಾವು ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಏನು ನಮ್ಗೆ ಇವಾಗ ಇರೋ ಪ್ರೋಸೆಸ್ ಏನ್ ಗೊತ್ತಾ, ಕನ್ಫ್ಯೂಷನ್, ನಾನು ಇದೇ ಮಾಡ್ಬೇಕಂತ. ಇನ್ನೊಂದು ಅದೇ ಒಂದು ವಿಡಿಯೋಲಿ ಒಂದು ಚಿಕ್ಕ ವಿಷಯ ಹೇಳ್ತಾರೆ. ಈ ವಿಡಿಯೋ ಇಲ್ಲಿವರೆಗೂ ಯಾರು ನೋಡ್ಕೊಂಡು ಬಂದಿದ್ರೋ ಗೊತ್ತಿಲ್ಲ, ಬಟ್ ಈ ಚಿಕ್ಕ ವಿಷಯ ಮಾತ್ರ ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ಅಂದ್ರೆ 22 ಕೋಟಿ ಜನ 8 ವರ್ಷದಿಂದ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾನೆ ಅವ್ರೆ. ಅದ್ರಲ್ಲಿ ಬರೀ ಸಿಕ್ಕಿರೋದು ಎಷ್ಟು ಜನಕ್ಕೆ ಅಂದ್ರೆ 7 ಲಕ್ಷ ಜನಕ್ಕೆ. 22 ಕೋಟಿಯಲ್ಲಿ 7 ಲ್ಯಾಕ್ ಮೆಂಬರ್ಸ್ ಇಲ್ಲಿ. ಆ 7 ಲ್ಯಾಕ್ ಅಲ್ಲೂ ಮತ್ತೆ ರಿಪೀಟೆಡ್ ರಿಪೀಟೆಡ್ ಆಗಿರೋ ಪರ್ಸನ್ಸ್ 3 ಲ್ಯಾಕ್ ಇರ್ಬೋದಾ, 4 ಲ್ಯಾಕ್ ಫ್ರೆಷರ್ಸ್ಗೆ ಸಿಕ್ಕೈತೆ ಅನ್ಕೊಂಡ್ರೆ 3 ಲ್ಯಾಕ್ ರಿಪೀಟೆಡರ್ಸ್ಗೆ ಸಿಕ್ಕೈತೆ. ಇನ್ನು 22 ಕ್ರೋರ್ಸ್ ಪೀಪಲ್ ಅಲ್ಲಿ 7 ಲಕ್ಷ ಅಂದ್ರೆ ರಿಮೈನಿಂಗ್ 21 ಕ್ರೋರ್ಸ್, 21.something ಬರೋದಲ್ಲ, ಅಷ್ಟು ಕೋಟಿ ಜನಕ್ಕೆ ಏನು? ಒಬ್ಬ ಬಂದು ಒಂದು ವಿಡಿಯೋ ತೋರಿಸಿದ್ರು, ಅದರಲ್ಲಿ ಬಿಟೆಕ್ ಮಾಡಿರೋನು ಆ ಒಂದು ರೈಲ್ವೆ ಪ್ಲಾಟ್ಫಾರ್ಮ್ ಅಲ್ಲಿ ಕೂಲಿ ಕೆಲಸ ಮಾಡ್ದವನೆ. ಇನ್ನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಣ್ಣಾ ಯೂನಿವರ್ಸಿಟಿಲಿ ಕಂಪ್ಲೀಟ್ ಮಾಡ್ದವನು ಭಿಕ್ಷೆ ಬಿಡ್ತಾನೆ ತಮಿಳ್ನಾಡಲ್ಲಿ. ಎಷ್ಟೋ ಇಂಜಿನಿಯರ್ಸ್ಗಳು ಈ ತರ ಕೆಲಸಗಳಿಗೆ ಹೋಯ್ತಾರೆ, ಬಟ್ ಅವ್ರು ಯಾವತ್ತಾದ್ರೂ ಒಂದು ಸಲ ಈ ರಿಯಲ್ ವರ್ಲ್ಡ್ ಏನು ಅಂತ ತಿಳ್ಕೊಂಡು ಆರ್ಕಿಯಾಲಜಿಸ್ಟೋ, ಈವೆಂಟ್ ಮ್ಯಾನೇಜ್ಮೆಂಟೋ, ಇಲ್ಲ ಗ್ರಾಫಿಕ್ ಡಿಸೈನರೋ, ಇಲ್ಲ ಇಂಟೀರಿಯರ್ ಮ್ಯಾನೇಜ್ಮೆಂಟ್, ಏನಾದ್ರೂ ಒಂದು ಇಂಟೀರಿಯರ್ ಡಿಸೈನರೋ ಈ ತರ ಒಂದು ಕೆಲಸ ತಗೊಂಡು ತನ್ನ ಸ್ವಂತ ಬಿಸ್ನೆಸ್ ಅನ್ನೋದು ಮಾಡಿದ್ರೆ ಇವತ್ತವ್ರ ಲೈಫ್ ಚಿಕ್ಕದಾಗ ಆಗಿರ್ತೈತೆ ಇಂಜಿನಿಯರಿಂಗ್ ಮಾಡ್ಬಿಟ್ಟು. ಜಾಸ್ತಿ ಜನ ಹೇಳ್ತಾರೆ ಇಂಜಿನಿಯರಿಂಗ್ ಮಾಡಿದ್ರೆ ಹಂಗೆ ಹಿಂಗೆ ಅಂತ, ಚಾನ್ಸ್ ಇಲ್ಲ. ಇಂಜಿನಿಯರಿಂಗ್ ಅಲ್ಲೂ ವ್ಯಾಲ್ಯೂ ಐತೆ, ಬಟ್ ನೀವು ತಿಳ್ಕೊಂಡಿರ್ಬೇಕು ಮೊದ್ಲೇ, ಏನೋ ಒಂದು ನಾನು ಕೆಲಸ ಮಾಡ್ಬೇಕು, ನನ್ನ ಸಿಚುವೇಶನ್ಗಳನ್ನ ನಾನು ಕಾಪಾಡ್ಬೇಕು ಅನ್ನೋ ಹತ್ರ ಮಾತ್ರ ಇಂಜಿನಿಯರಿಂಗ್ ಮಾಡ್ಬೋದು. ಒಂದು ಇನ್ಸ್ಟಿಟ್ಯೂಟ್ ಇದೆ, ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಟ್, ಅದ್ರಲ್ಲಿ ಬಂದು 250 ಜನ ಅಂತ ಇರ್ತದ್ರೆ. ಇವಾಗ 400 ಜನ ಆಗ್ತಾರೆ ಒಂದೇ ಒಂದು ಬ್ಯಾಚ್ಗೋಸ್ಕರ, 400 ಜನ ಆಗ್ಬಿಟ್ಟು ನಿಮಗೆ ನಾವು ಫುಲ್ ಸ್ಟ್ಯಾಕ್ ಜಾವಾ ಡೆವಲಪ್ಮೆಂಟ್ ಹೇಳ್ಕೊಡ್ತೀವಿ, ಕಲಿಸ್ಬಿಡ್ತೀವಿ 6 ತಿಂಗಳಲ್ಲಿ, ಹಾಗೇನೆ ನಿಮಗೆ ಜಾಬ್ ಆಪರ್ಚುನಿಟೀಸ್ ಅನ್ನೋದು ಕೊಡ್ತೀವಿ ಅನ್ಬಿಟ್ಟು 30,000 ಇಲ್ಲ 30,000 40,000 ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಸ್ಯಾಲರಿಯ ಒಂದು ಜಾಬ್ ಕೊಡಿಸ್ತಾರೆ. ಬಟ್ ಪ್ರೆಷರ್ ಪಡೋದು ಯಾರು? ನೀವೇನೆ. ನೀವು ಯಾವಾಗ ಆ ಇನ್ಸ್ಟಿಟ್ಯೂಟ್ಗೆ ಹೋಗಿ ನಾನು ಕಲ್ತ್ಕೊಂಡೇ ಮಾಡ್ತೀನಿ ಅಂದ್ರೆ ನಿಮ್ಮಲ್ಲಿ ಪ್ಯಾಷನ್ ಇರಲ್ಲ, ಯಾಕಂದ್ರೆ 4 ಇಯರ್ಸ್ ಇಂಜಿನಿಯರಿಂಗ್ ಇತ್ತಲ್ಲ ಅಲ್ಲೇ ಕಲ್ತಿರ್ಬೋದಾಗಿತ್ತು. ಬಟ್ ಅದು ಬಿಟ್ಟು ನಾನು ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲಿತೀನಿ ಅಂದ್ರೆ ಅದು ಬಂದು ನಿಮ್ಮ ಒಂದು ಸಿಚುವೇಶನ್ಸ್ ನಿನ್ನ ತಳ್ತೈತಲ್ಲ ಅಷ್ಟೇನೆ, ನಿಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಲ್ಲಿ. ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ, ಬರೀ ಪ್ರೆಷರೈಸ್ ಜೀವನ ಅನ್ನೋದು ಮಾತ್ರ ಇರುತ್ತೆ ಅಷ್ಟೇನೆ. ಸ್ಯಾಟಿಸ್ಫ್ಯಾಕ್ಷನ್ ಇರೋನ್ ಯಾರೇ ಆಗಿದ್ರೆ ಅವ್ನು ಇಂಜಿನಿಯರಿಂಗ್ ಅಲ್ಲೇ ಕೋಡಿಂಗ್ ಅನ್ನೋದು ಕಲ್ತಿರ್ತಾನೆ, ಅಲ್ಲೇ ಜಾಬ್ ಆಪರ್ಚುನಿಟೀಸ್ ಅನ್ನೋದು ಪಡ್ಕೊಂಡಿರ್ತಾನೆ. ಬಟ್ ಇನ್ಸ್ಟಿಟ್ಯೂಟ್ಗೆ ಬಂದು ಅವ್ನು ಕಷ್ಟಪಡ್ಬೇಕಾಗಿರೋ ಅಂತ ಒಂದು ಪರಿಸ್ಥಿತಿ ಬಂದಿರ್ತಾ ಇರಲಿಲ್ಲ ನಮ್ಮ ಸ್ಕೂಲ್ಗಳಲ್ಲಿ ಹೇಳ್ಕೊಟ್ಟಿದ್ರೆ. ಸೊ ಪ್ರಾಬ್ಲಮ್ ಎಲ್ಲ ನಮ್ಮ ಸ್ಕೂಲ್ಗಳಿಂದ, ನಮ್ಮ ಪೇರೆಂಟ್ಸ್ಗಳಿಂದ. ಪೇರೆಂಟ್ಸ್ಗಳು ಸರ್ಟೇನ್ ವಿಷಯಗಳನ್ನ ಕಲಿಬೇಕು. ಎಷ್ಟೋ ಮೂವೀಸ್ಗಳು ಬಂದೈತೆ, ಆದ್ರೂ ಇನ್ನೂ ಒಂದು ವಿಷಯಗಳು ಚೇಂಜ್ ಆಗಿಲ್ಲ ಅಂದ್ರೆ ಬೇಜಾರು. ನೀವು ತಾರೆ ಜಮೀನ್ ಪರ್ ಮೂವಿ ನೋಡಿರ್ಬೋದು, ಹಿಚ್ಕಿ ಮೂವಿ ನೋಡಿರ್ಬೋದು, ಇದರಲ್ಲಿ ನಾವು ಪೇರೆಂಟ್ಸ್ ಹೇಗೆ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಸ್ಕೂಲಲ್ಲಿ ಟೀಚರ್ಸ್ ಹೇಗೆ ಕ್ರಿಯೇಟಿವಿಟಿಯಾಗೆ ಒಂದು
ಮಕ್ಕಳು ಹೇಳ್ಕೊಡ್ಬೇಕು ಪಾಠನ, ಅವ್ರಿಗೆ ಇಷ್ಟ ಆಗ್ಬೇಕು. ಈ ಒಂದು ಮ್ಯಾಟರ್ ನಾವು ಕಲಿತಾ ಇದೀವಿ ಅಂದ್ರೆ ಇದು ರಿಯಲ್ ವರ್ಲ್ಡ್ ಅಲ್ಲಿ ಈ ತರ ಇದ್ರೆ ಈ ತರ ಇರುತ್ತೆ, ನಾನು ಅದ್ರಲ್ಲಿ ವರ್ಕ್ ಮಾಡ್ಬೇಕು ಅನ್ನೋ ಒಂದು ಆಸೆ ಇರಬೇಕು. ಯಾರಿಗೆ ಅದ್ರನ್ನು ಜಾಬ್ ಬಗ್ಗೆ ಅನ್ನೋದು ಗೊತ್ತೇ ಇರಲ್ಲ. ನಾವು ಸಾಧಾರಣವಾಗಿ ನೀನೇನ್ ಮಾಡ್ತೀಯ ಅಂದ್ರೆ ಸಾಕು ಇಂಜಿನಿಯರಿಂಗ್ ಇಲ್ಲ ಮೆಡಿಕಲ್ ಇದೇನೆ ಹೇಳ್ತಾ ಇರ್ತೀವಿ. ಅದರಲ್ಲೂ ಇಂಜಿನಿಯರಿಂಗ್ ಮೆಡಿಕಲ್ ಮಾಡಿರೋರು ಇವಾಗ IAS UPSC ನಾನು ಪ್ರಿಪರೇಷನ್ ಮಾಡಕ್ ಹೋಯ್ತೀನಿ ಅಂತಾರೆ, 18 ಲಕ್ಷ ಜನ ಅಪ್ಲಿಕೇಶನ್ ಹಾಕೋದು, 15 ಲಕ್ಷ ಜನ ಎಕ್ಸಾಮ್ ಬರೆಯಕ್ ಬರ್ತಾರೆ ಅಂದ್ರೂ ಅದರಲ್ಲಿ 5 ಲಕ್ಷ ಜನ ಫಸ್ಟ್ ಪ್ರಿಲಿಮ್ಸ್ ಅಲ್ಲೇ ಡ್ರಾಪ್ ಔಟ್ ಆಗೋಯ್ತಾರೆ. ನಾನು ಬರಿತೀನೋ ಬಿಡ್ತೀನೋ ಎಕ್ಸಾಮ್ ಹತ್ರ ಹೋಗ್ಬಿಟ್ಟು ಒಂದು ಪೇಪರ್ ಬರ್ದಂದ್ರೆ ಸೆಕೆಂಡ್ ಪೇಪರ್ಗೆ ಡ್ರಾಪ್ ಔಟ್ ಆಗಿದ್ರೆ 10 ಲಕ್ಷ ಅಂದ್ರೇನು ನಿಮಗೆ ಇರೋ ಪೋಸ್ಟ್ ವೇಕೆಂಟ್ ಪೋಸ್ಟ್ ಎಷ್ಟು? 1500 ಮಾತ್ರನೇ ವೇಕೆಂಟ್ ಪೋಸ್ಟ್ ಬರೋದು ಇಂಡಿಯಾಲಿ. 10 ಲಕ್ಷದಲ್ಲಿ 1500 ಸಿಗುತ್ತೆ ಅಂದಾಗ ನಾವೆಲ್ಲ ಯಾವ ರೇಸ್ ಅಲ್ಲಿ ಓಡ್ತಾ ಇದೀವಿ ಗೊತ್ತಾ? 300 ಜನ ಇರೋ ರೇಸ್, 300 ಜನ ಸ್ಟಾರ್ಟಿಂಗ್ ಲೈನ್ ಅಲ್ಲಿ ಇರ್ತೀವಿ, ಎಂಡ್ ಅಲ್ಲಿ ವಿನ್ನರ್ ಬಂದು ಒಬ್ನೇ. ನಾನು ಆ ತರ ರೇಸ್ ಅಲ್ಲಿ ಓಡಬಾರ್ದು. ಒಂದ್ ರೇಸ್ ಅಲ್ಲಿ 4 ಜನ 5 ಜನ ಇರ್ತಾರಲ್ಲ, ಆ ತರ ರೇಸ್ ಅಲ್ಲಿ ನಾನು ನೋಡ್ಬೇಕು. ಸೊ ಜಾಸ್ತಿ ಜನ ಹೇಳ್ತಾರೆ 300 ಜನದಲ್ಲಿ ಗೆಲ್ಲೋ ನಾನು ಒಬ್ನೇ ಆಗಿರ್ತೀನಿ ಅಂತ, ಕಾನ್ಫಿಡೆಂಟ್ ಒಳ್ಳೇದೇನೆ. ಬಟ್ ನಿನಗೆ ಆ ಒಂದು ಸಿಚುವೇಶನ್ ಮೇಲೆ ಏನಾದ್ರೂ ಒಂದು ಕಾಳಜಿ ಅನ್ನೋದಿದ್ರೆ ನಾನು ಇದು ಮಾಡ್ತೀನಿ ಅಂದ್ರೆ ಆ ಒಬ್ಬ ನೀನಾಗಿರ್ತಿ. ಅದು ಬಿಟ್ಬಿಟ್ಟು ನಾನು ವಿನ್ ಆಗ್ಬೇಕು ಇಂಟಿಗ್ರಿಟಿಗೋಸ್ಕರ ಬದುಕ್ಬೇಕು ಅಂದ್ರೆ ಆ ಒಬ್ಬ ನೀನಾಗಿರಲ್ಲ. ನಿನಗಾಗಿರೋ ಏಮ್ನ ನೀನ್ ತಿಳ್ಕೊ, ನಿನಗಾಗಿರೋ ರೇಸ್ನ ನೀನ್ ಹುಡುಕೋ. ನಿನಗಾಗಿರೋ ರೇಸ್ ಅಲ್ಲಿ ಬರೀ 5 ಜನ ಇರ್ತಾರೆ, ಅಂತ ರೇಸ್ನ ಹುಡುಕು. ಆ ರೇಸ್ನ ನೀನ್ ಯಾವತ್ತು ಕಮ್ಮಿ ನೋಡಕ್ ಹೋಗ್ಬೇಡ. 5 ಜನ ಇದಾರೆ, ಕಾಂಪಿಟೇಷನ್ ಇಲ್ಲ ಅಂತ ಇಲ್ಲ, ಅದರಲ್ಲೂ ನೀನೇ ತಾನೇ ವಿನ್ನರ್ ಆಗೋದು ಗೆದ್ರೆ. ಸೊ ಅಂತ ರೇಸ್ನ ಹುಡ್ಕೋ. ಇನ್ನ ಈ ಒಂದು ರೇಸ್ ಅಲ್ಲಿ ಜನನೇ ಇಲ್ಲ, ನಾನೊಬ್ನೇ ಪಾರ್ಟಿಸಿಪೇಟ್ ಅಂದ್ರೆ ಅದು ಒಳ್ಳೆ ರೇಸೇನೆ. ಅದ್ರೂ ರಾತ್ರಿ ಒಂದು ಎಕ್ಸಾಂಪಲ್ ಹೇಳ್ತಾರೆ ಏನು ಅಂದ್ರೆ, ಅವ್ರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ, ಅವರ ಕಂಟೆಂಟ್ ಕ್ರಿಯೇಷನ್ ಅನ್ನೋ ಸ್ಟಾರ್ಟ್ ಮಾಡಿದಾಗ ಅವರ ರೇಸ್ ಏನಿತ್ತು ಅವಾಗ ಸ್ಟಾರ್ಟ್ ಮಾಡಿದಾಗ ಆ ರೇಸ್ ಅಲ್ಲಿ ಒಬ್ಬರೇ ಅಂತೆ ಅವ್ರ ಪಾರ್ಟಿಸಿಪೆಂಟ್. ಇವಾಗ ಅವ್ರ ಒಂದು ವಿಡಿಯೋ ಹಾಕಿದ್ರೆ 95 ಲ್ಯಾಕ್ಸ್ ಅವರೇ ಒಂದು ಸಬ್ಸ್ಕ್ರೈಬರ್ಸ್, ಒಂದು ವಿಡಿಯೋ ಹಾಕಿದ್ರೆ 20 ಲಕ್ಷ, ಬರೀ ಒನ್ ಡೇಗೆ 20 ಲಕ್ಷ ವ್ಯೂಸ್ ಬರುತ್ತೆ. ಯಾಕಂದ್ರೆ ಕಂಟೆಂಟ್ ಅಷ್ಟು ಚೆನ್ನಾಗೈತಿ, 25 ನಿಮಿಷ ವಿಡಿಯೋಗೆ 20 ಲಕ್ಷ, 20 ಲಕ್ಷ ವ್ಯೂಸ್, 2 ಲಕ್ಷ ಲೈಕ್ ಸುಮ್ಮನೆ ಬರಲ್ಲ ಯಾವತ್ತೂ. ಏನೇ ಒಂದು ನೀವು ಒಂದು ಗ್ಲೋಬಲ್ ಲೆವೆಲ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ರೇನೋ ಅದು ಕಂಟೆಂಟ್ ಇದ್ರೆ ಮಾತ್ರನೇ ವ್ಯೂಸ್ ಅನ್ನೋದು ಲೈಕ್ಸ್ ಅನ್ನೋದು ಬರುತ್ತೆ. ಕಂಟೆಂಟ್ 25 ನಿಮಿಷ ಅಷ್ಟು ಚೆನ್ನಾಗೈತೆ ಅಂದಾಗ ಅವರು ಯಾವ ಮಟ್ಟಕ್ಕೆ ಅದರಲ್ಲಿ ಒಂದು ಡೆಡಿಕೇಶನ್ ಅಂತ ಕೊಟ್ಟಿರ್ತಾರೆ. ಇಂಜಿನಿಯರಿಂಗೇ ಮಾಡಿರೋದು, ಫಾರಿನ್ ಅಲ್ಲಿ ಹೋಗಿ ಸೆಟ್ಲ್ ಆಗೋರೆ. ಬಟ್ ಇವಾಗ ಯೂಟ್ಯೂಬ್ ಅಲ್ಲಿ ನಾನು ಈ ವಿಷಯಗಳು ಮಾಡ್ತಾ ಇದೀನಿ ಅಂದ್ರೆ ನನಗದು ಇಷ್ಟ. ನಾನು ಆ ರೇಸ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಒಬ್ನೇ ಇದ್ದಿದ್ದು. ಇವಾಗ ನಾನು ನೋಡ್ತಾ ಇದೀನಿ ತುಂಬಾ ಜನ ಹಿಂದೆ ಬರ್ತಾರೆ, ಬಟ್ ನಾನು ವಿನ್ ಆಗೋಗಿದ್ದೀನಿ, ನಾನು ಆ ಪೊಸಿಷನ್ ರೀಚ್ ಆಗೋಗಿದ್ದೀನಿ. ಇವಾಗ ಏನಿದ್ರು ಬರ್ತಾ ಇರೋ ನಾನು ನೋಡ್ತಾ ಇದೀನಿ ಅಷ್ಟೇ. ಆ ಪೊಸಿಷನ್ ನಾನು ರೀಚ್ ಆದ್ಮೇಲೆ ನಾನು ಇನ್ನು ಅಪ್ಡೇಟೆಡ್ ಅಲ್ಲಿ ಹೋಯ್ತಾ ಇರ್ತೀನಿ ಅಷ್ಟೇನೆ. ನನ್ಗೆ ಗೊತ್ತಾಯ್ತಲ್ಲ ರೇಸ್ ಇವಾಗ ಹೆಂಗೈತೆ ಅಂತ ನನಗೆ ಗೊತ್ತಾದ್ಮೇಲೆ ನನ್ನ ಪಾಡು ನಾನು ಬೇರೆ ಬೇರೆ ರೇಸ್ ಪ್ರಿಪೇರ್ ಆಗಿ ಓಡ್ತಾ ಇರ್ತೀನಿ ಅಷ್ಟೇನೆ. ಯಾರು ಇವಾಗ ಯೂಟ್ಯೂಬ್ ಅಲ್ಲೂ ಅಷ್ಟೇ, ಆ ಒಂದು ಕಂಟೆಂಟ್ ಕ್ರಿಯೇಟರ್ಸೇ ಜಾಸ್ತಿ ಆಗೋಗೋರೆ. ಎಲ್ಲಾ ಜಾಗದಲ್ಲೂ ಇವಾಗ ಇರೋ ರೇಸ್ಗಳಲ್ಲಿ 20 ಇಂದ 30 ಜನ ಅಂತೂ ಮ್ಯಾಕ್ಸಿಮಮ್ ಇದ್ದೇ ಇರ್ತಾರೆ. ಬಟ್ ಇನ್ನೂ ಬೇಜಾನ್ ರೇಸ್ಗಳು ಐತೆ, ಆ ರೇಸ್ಗಳನ್ನೆಲ್ಲ ನೀವು ತಿಳ್ಕೋಬೇಕು. ಆ ರೇಸ್ ರಿಯಲ್ ವರ್ಲ್ಡ್ ಅಲ್ಲಿ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ, ನಿಮ್ಗಾಗಿರ್ಬೋದು, ನಿಮ್ಮ ಸ್ಟ್ರೆಸ್ಫುಲ್ ಮೈಂಡ್ ಆಗಿರ್ಬೋದು. ನೀವು ಒಂದು ಆರ್ಕಿಯೋಲಜಿಸ್ಟೇ ಆಯ್ತೀರಾ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ಆರ್ಕಿಯೋಲಜಿಸ್ಟ್ ಆದ್ರೆ ನಿಮ್ಗೆ ಪ್ರೆಷರ್ ಆಗುವಂತ ಜಾಬ್ ಏನೂ ಇಲ್ಲ. ನೀವು ಈ ಭೂಮಿಲಿ ಬೇರೆ ಬೇರೆ ಅಂತ ಒಂದು ನೇಚರ್ ಸುತ್ತಮುತ್ತ ಹೋಯ್ತಾನೆ ಇರ್ತೀರ, ನೇಚರ್ ಗಳನ್ನ ನೋಡ್ತೀರ, ಹೊಸ ಹೊಸ ಜಾಗಗಳನ್ನ ಸೃಷ್ಟಿ ಮಾಡಿದ್ರ. ಅಂದ್ರೆ ಸೃಷ್ಟಿ ಅಂದ್ರೆ ಹೇಗೆ ಕಂಡುಹಿಡಿಯೋದು, ಆ ಜಾಗನ ಕಂಡುಹಿಡಿತೀರ, ಆ ಜಾಗದಲ್ಲಿ ಏನೋ ಒಂದು ಹೊಸದನ್ನ ತೋಡ್ತೀರ, ಹೊಸದನ್ನ ತೋಡ್ದಾಗ ನಿಮ್ಗಿರೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಸೀರಿಯಸ್ಲಿ ಯಾರ್ಗಳು ಒಬ್ಬ ಫೋಟೋಗ್ರಾಫರ್ ಆಯ್ತೀರ, ಫೋಟೋಗ್ರಾಫರ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಆದಾಗ ನೀವು ಆ ವೈಲ್ಡ್ ಲೈಫ್ ನೇಚರ್ ಅಲ್ಲಿ ಹೋಗಿ ಬದುಕೋದು, ಅಲ್ಲೋಗಿ ಫೋಟೋಗ್ರಫಿ ಅನ್ನೋದು ಮಾಡೋದು, ಅವಾಗ ನಿಮಗೆ ಸಿಗೋ ಖುಷಿ, ಆ ನೇಚರ್ ಆ ಕಣ್ಣು ಕೊಡೋ ತಂಪು ಅನ್ನೋದು ಯಾವುದೇ ಒಂದು ಕಂಪ್ಯೂಟರ್ ಮುಂದೆ ನೀವು ಕೆಲಸ ಮಾಡಿ ತಗೊಳ್ಳೋ 10 ಲಕ್ಷದಲ್ಲೂ ಸಿಗಲ್ಲ. ಅಲ್ಲಿ ನೀವು ಒಂದು ಫೋಟೋ ಹಿಡಿದು ತಗೊಳ್ಳೋ 50,000 ರೂಪಾಯಲ್ಲಿ ಸಿಗುವಂತ ಮಜಾ. ಸೊ ಯಾವತ್ತೂ ನಿಮಗೆ ಆಗಿರುವಂತ ವಿಷಯಗಳನ್ನ ತಿಳ್ಕೊಳ್ಳಿ. ಯಾವತ್ತೂ ಇಂಜಿನಿಯರಿಂಗೇ ಮಾಡ್ಬೇಕಿದ್ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಮಾಪಪ್ ರೌಂಡ್ ಅಲ್ಲಿ ತುಂಬಾ ಜನ ನೀವು ಸೀಟ್ ಗಳನ್ನ ಮಿಸ್ ಮಾಡ್ಕೊಂಡಿದ್ದೀರಾ. ಮಾಪಪ್ ರೌಂಡ್ ಅಲ್ಲಿ ಸೀಟ್ ಮಿಸ್ ಆಯ್ತು, ಇಂಜಿನಿಯರಿಂಗ್ ಸೀಟ್ ಹೋಯ್ತು ಅಂತ ಮಾತ್ರ ಅನ್ಕೊಳ್ಬೇಡಿ. ಇಂಜಿನಿಯರಿಂಗ್ ಮಾತ್ರನೇ ಜೀವನ ಅಲ್ಲ, ಅದ್ ಬಂದು ನಾನು ಹೇಳೋ 4 ವಿಷಯ ಅದೇ ಮೆಡಿಕಲ್ಲು, ಇಂಜಿನಿಯರಿಂಗು, ಗೌರ್ಮೆಂಟ್ ಎಕ್ಸಾಮ್ಸ್, ಗೌರ್ಮೆಂಟ್ ಕೆರಿಯರ್, ಮತ್ತೆ ಈ IAS, ಈ 4 ವಿಷಯಗಳು ಮಾತ್ರ. ಈ 4 ವಿಷಯ ಬಿಟ್ಟು ಈ ಭೂಮಿಲಿ ಇನ್ನ ಇಷ್ಟು ವಿಷಯ ಅನ್ನೋದೈತೆ. ಈ 10 ಬೆರಳು ಹಾಕುದ್ರನ ಆ ವಿಷಯಗಳನ್ನ ಹೇಳಕ್ಕಾಗಲ್ಲ. ಇನ್ನ ಒಂದು 10 ಕೈನ ತಂದು ಬೆರಳುಗಳನ್ನ ತೋರಿಸ್ಬೇಕು ಕೌಂಟ್ಗೋಸ್ಕರ. ಸೊ ಅಂತ ವಿಷಯಗಳು ಇನ್ನ ಭೂಮಿಲಿ ಐತೆ, ಅದನ್ನ ರಿಸರ್ಚ್ ಮಾಡಿ ಅದರಿಂದ ನಮಗ್ ಬರೋ ಯೂಸ್ ಏನು, ರಿಯಲ್ ವರ್ಲ್ಡ್ ಅಲ್ಲಿ ನಾವು ಹೇಗೆ ಅಪ್ಲೈ ಮಾಡೋದು ಒಂದು ವಿಷಯ ಅನ್ನೋದು ತಿಳ್ಕೊಂಡು, ಯಾವತ್ತು ರಿಯಲ್ ವರ್ಲ್ಡ್ ಅಲ್ಲಿ ಮಾತ್ರ ಇನ್ವಾಲ್ವ್ ಆಗಿ ಅಂತ ಹೇಳ್ಕೊತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ದಯವಿಟ್ಟು ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಹೋಗಿ ಆ ವಿಡಿಯೋನ ಮಾತ್ರ ನೋಡಿ. ಸೀರಿಯಸ್ಲಿ ನಿಮ್ಮ ಲೈಫಲ್ಲಿ 25 ನಿಮಿಷ ಏನೋ ಒಂದು ವಿಷಯ ಚೇಂಜ್ ಮಾಡುತ್ತೆ ಅನ್ನೋ ಥರನೇ ಇರುತ್ತೆ ಆ ವಿಡಿಯೋ. ಥ್ಯಾಂಕ್ ಯು ಗೈಸ್.